शांति थर्ड स्टैंडर्ड सुधि एलकेजी बा ओ यशोदा हत्र होग्रे अक्का अल्वेने अवळु अक्का नक्का कक्के बेकु ए सुधि कक्के तल्लो बनिदे अवळिगे तोंदरे कोडबेड शांति बार ऊट माडोण एर वर्षल गुर्तसिगदष्टु बेळेदिबिट्टिदिल्ले मेट्रिक मुझे वर्ष आगे आमेल ऐन मनल इला कॉलेज सेरक्रे डिग्री मुगसबल ऐनती नंदे नण एला दौड़प हेतने अपने बेड़ अंत नंगी सल इंटर फस्ट क्लास बंत इंजीनियरी हे इन हूँ अंद ನಿನ್ನ ವಿಷಯನ ಕಕ್ಕಿ ಹೇಳಬೇಕು ಕಕ್ಕಿಗೆ ಅದೆಂತ ತಲ್ಲನವಣ್ಣ ತಲ್ಲನ ವಾಗಾಗ ಬಂದು ಕಕ್ಕಿ ತುಂಬಾ ತೊಂದರೆ ಪಡ್ತಾಳೆ ತಿಂಡಿನೂ ಇಲ್ಲ ಊಟನೂ ಇಲ್ಲ ಅಂತು ತಮ್ಮನ ಮಗಳನ್ನ ಕರ್ಕೊಂಡೆ ಬಂದ್ರಿ ಇನ್ನ ಅವಳ ಭಾರ ಬೇರೆ ತಂದೆ ತಾಯಿ ಇಲ್ಲ ತಬ್ಲಿ ಈಗ ಅಪ್ಪನು ತೀರ್ಕೊಂಡ ಮೇಲೆ ನಾವಲ್ದೆ ಇನ್ನ ಯಾರು ಒಳ ನೋಡ್ಕೊಳ್ಳೋರು ಮನೆ ಅದರ ಮುಂದಿನ ತೋಟ ಎಲ್ಲ ಮೊಮ್ಮಗಳ ಹೆಸರಿಗೆ ಬರ್ದಿಟ್ಟು ಹೋಗಿದಾರಂತೆ ನಿಮ್ಮಪ್ಪ
ಯಾಕೆ ಶುದಾ ಅಳ್ತಿದ್ಯಾ ಕನಸು ಕನಸು ಬಿತ್ತೇನು ಊರಿನ ನೆನಪಾಯ್ತೇನು ಹೆದರಿಕೆ ಆದರೆ ಅಡಿಗೆ ಮನೆಗೆ ಹೋಗಿ ಮಲಗು ಬೇಡ ನಾ ಇಲ್ಲೇ ಮಲಗ್ತೇನೆ ಹಾಗಾದರೆ ನಾನ್ ದೀಪ ಆರಿಸ್ಲಾ ಆಮೇಲಾದ್ರೂ ನಿದ್ದೆ ಬಂತೇನೆ ಹೋಗಿ ಮುಖ ತೊಳ್ಕೊ ಟವಲ್ ಬೇಕಾದ್ರೆ ಅಲ್ಲೇ ಇದೆ ಏಳುವರೆ ಆಯ್ತು ಸ್ಕೂಲ್ಗೆ ಹೊತ್ತಾಯ್ತು ಬೇಗ ಬೇಗ ಹೇಳಿ ಬೆಳಿಗ್ಗೆ ಹೊತ್ತು ತಿಂಡಿ ತಿಂದ ಅಭ್ಯಾಸ ಇಲ್ವಾ ಇಲ್ಲ ಅವಳಿ ಚಾ ಸೇರಲ್ಲ ಅನ್ಸುತ್ತೆ ಸೇರ್ದಿದ್ರೆ ಬಿಟ್ಬಿಡು ಒಂದ್ ನಿಮಿಷ ಕಾಫಿ ಮಾಡ್ಕೊಡ್ತೀನಿ ಸೇರ್ದೆ ಏನಾಗುತ್ತೆ ಕುಡಿದ್ರೆ ತಾನಾಗೆ ಸೇರುತ್ತೆ ಮಾಲಿ ಹಾಗಾದ್ರೆ ನನಗೊಂದು ಯಶೋದಿ ಒಂದು ಎರಡು ಫಸ್ಟ್ ಕ್ಲಾಸ್ ಕಾಫಿ ಓಕೆ ನಿನಗೇನ್ ಬೇಕು ಅದನ್ನು ಕೇಳ್ಕೊಂಡು ತಗೋಬೇಕು ಯಶೋದ ಇದು ಮುಂಬೈ ಹೆದರ್ಕೊಂಡು ಕೂತ್ರೆ ಕೆಲಸ ಆಗಲ್ಲ ಹ ಏನು ಇಂಟರ್ನಲ್ ಫಸ್ಟ್ ಕ್ಲಾಸ್ ಬನ್ನಿ ಅಂತೆ ಮುಂದೇನ್ ಮಾಡ್ಬೇಕಂತಿದ್ಯಾ ಇಂಜಿನಿಯರಿಂಗ್ ಸೇರೋಕೆ ಬನಾರಸ್ ಹೋಣ ಅಂತಿದ್ದೀನಿ ಚಿಕ್ಕಪ್ಪ ದುಡ್ಡು ಕೊಡ್ತಾನಂತೆ ಕೇಳ್ಬೇಕು ಇನ್ ತಡ ಮಾಡೋಗಿಲ್ಲ ಮೀದ್ ಹೊತ್ತ
ಯಶೋದ ಒಳಗೆ ಹೋಗಿ ನನ್ನ ಬಾಚಣಿಗೆ ತಗೊಂಡ್ ಬಾ. ಏನೇ ಆಗಲಿ ನಾನು ಇವತ್ತು ಬನಾರಸ್ಸಿಗೆ ಹೋಗಲೇಬೇಕು. ನಿಮ್ಮ ಅಜ್ಜ ಗಂಟ್ಬಿಟ್ಟು ಹೋಗಿಲ್ಲ ಇಲ್ಲಿ. ಇಂಜಿನಿಯರಿಂಗ್ ಓದಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಏನಾಗಬೇಕು ಯಶೋದ? ಬಾಚಣಿಗೆ ಬೇಕು. ಬಾ ಸುದಿನ್ ಸ್ವಲ್ಪ ತಲೆ ಬಾಚಿ. ಬಾ ಬಾ ಅಕ್ಕ ಅಲ್ವೇನಿ ಬಾಚಿಸ್ಕೋ. ಅಳಬೇಡ ನಾನು ಬಾಚ್ತೀನಿ ಬಾ. ಬರೀ ಬಿ ಎಸ್ ಸಿ ಮಾಡಕ್ ನಾ ತಯಾರಿಲ್ಲ. ನಿಮ್ಮ ಅಪ್ಪ ಓದು ಅಂದಾಗ ನೀವಂತೂ ಓದ್ಲಿಲ್ಲ. ನಿಮ್ ಮಗ ಓದ್ತೀನಿ ಅಂದ್ರೆ ಒಂದು ಇಂಜಿನಿಯರಿಂಗ್ ಓದಿಸೋ ಶಕ್ತಿ ಇಲ್ವೇ ನಿಮ್ಗೆ? ತಿಂಗಳು ತಿಂಗಳು ಈ ಫ್ಲಾಟ್ ಕಂತು ಕಟ್ಟೋದೇ ಕಷ್ಟವಾಗಿದೆ ನನಗೆ. ಅಪ್ಪನ ಕ್ರಿಯೆ ಅಂತ ಇದ್ ಬಂದ ದುಡ್ಡೆಲ್ಲ ಖರ್ಚಾಯ್ತು. ಇವತ್ತೇ ಹಣ ಬೇಕು ಅಂದ್ರೆ ಎಲ್ಲಿಂದ ತರಲಿ? ನೀನೇ ಹೇಳು. ಈಗ ನಾನು ಕಕ್ಕೆದ ತಗೊಂಡು ಹೋಗ್ತೀನಿ, ಆಮೇಲೆ ನೋಡಿ ಕೊಡು. ನಿನ್ ಕಕ್ಕಿ ಹಂಗ ಬೇರೆ. ಸೋನಿಯಾ ಸುಧಾ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಸೋನಿಯಾನ್ ಕೈ ಹಿಡ್ಕೊಂಡು ತಿಳಿತಾ? ಕಕ್ಕಿ ದುಡ್ಡು ಕೊಟ್ರೆ ಆದ್ರೂ ನಂಗೆ ಸೀಟ್ ಸಿಕ್ಕೋದು ಅನುಮಾನವೇ. ಎಷ್ಟು ವರ್ಷ ಅಲ್ಲಿ? 4 ವರ್ಷ. ನೀನೇನ್ ಮಾಡ್ಬೇಕು ಅಂತಿದ್ಯಾ? ಕಾಲೇಜಿಗೆ ಸೇರ್ಕೋಬಹುದಲ್ಲ. ಏನು ತಂಗಿ ಜೊತೆ ಜೋರಾಗಿ ಮಾತು? ಕಕ್ಕಿ, ಯಶೋದಯ್ಯ ಕಾಲೇಜ್ ಸೇರ್ಕೋಬಾರ್ದು. ನೀ ದುಡ್ಡು ಕೊಡ್ತೀನಿ ಅಂದ್ರೆ ಅಪ್ಪ ಒಪ್ಪಬಹುದು. ನನ್ನ ಹತ್ರ ದುಡ್ಡಿಲ್ಲಪ್ಪ. ನನಗಾದ್ರೂ 200 ರೂಪಾಯಿ ಕೊಡ್ತೀಯಲ್ಲ, ಅಪ್ಪ ಆಮೇಲೆ ನಿಂಗೆ ಕೊಡ್ತಾನಂತೆ. ಬಾವಾ ಕೊಟ್ಟ ಹಾಗೆ ನಾನು ಇಸ್ಕೊಂಡ ಹಾಗೆ. ಅಲೇ ಮಾಧ್ವ ಸಂಜೆ ಬನಾರಸ್ಗೆ ಹೋಗ್ತಾ ಇದ್ದಾನೆ, ಅವನಿಗೆ 200 ರೂಪಾಯಿ ಬೇಕಂತೆ. ಇನ್ನೇನಂದೆ? ಭಾವ ಒಪ್ಪಿದ್ರೆ ಕೊಡ್ತೀನಿ ಹಿಂದೆ, ಕೊಡ್ಲಾ? ಇದ್ರಲ್ಲಿ ನನ್ನ ಒಪ್ಪಿಗೆ ಪ್ರಶ್ನೆ ಇಲ್ವಲ್ಲ. ರಿಸಲ್ಟ್ ಬಂದಾಗಿಂದ ಅವನು ಕೇಳ್ತಾನೆ ಇದ್ದಾನೆ. ಭಾವಂಗೆ ಮಗ ಚಪ್ರಾಸಿ ಆದ್ರೇನು, ಇಂಜಿನಿಯರ್ ಆದ್ರೇನು? ಅಣ್ಣನ ಪ್ರಾಣ ಯಾಕಿದೆ? ಹಾಗಾದ್ರೆ ಮಾಧ್ವ ಹೋಗೋದು ಬೇಡವೇ? ನೀ ಹೇಳೋದು ಎಂದಾದ್ರೂ ಬೇಡ ಅಂದಿದೆ ನಮ್ಮನೆ. ನಡೀರಿ, ಆಫೀಸ್ ಗೊತ್ತಾಯ್ತು. ಬಾಯ್ ಬಾಯ್. ಹಲೋ ಶ್ರೀಧರ್ ರಾವ್. ಹಲೋ ಮುತ್ತಿ, ಹೌ ಯು? ಏನ್ ಇವತ್ತಿಲ್ಲಿ? ಇರುತ್ತಲ್ಲ ನಮ್ಮ ಮಾಮೂಲಿ. ಏನ್ 2-3 ವಾರದಿಂದ ಆಫೀಸ್ ಬಂದಿಲ್ವಂತೆ? ಊರಿಗೆ ಹೋಗಿದ್ದೆ, ಇವತ್ತೇ ಬಂದೆ. ಹೌದಾ? ಏನ್ ವಿಶೇಷ ಊರಲ್ಲಿ? ಐ ಲಾಸ್ಟ್ ಮೈ ಫಾದರ್. ಓ, ಐ ಸಿ, ಐ ಆಮ್ ಸೋ ಸಾರಿ. ಆಲ್ ರೈಟ್, ಬರ್ತೇನೆ. ಓಕೆ, ಸಿ ಯು, ಬಾಯ್ ಬಾಯ್. Morning.
सब बुलाता है सर। सब बुलाता है। अच्छा आया। ओ तुम्ही तुमचा फोन। हेलो मालती स्पीकिंग। कौन माली? इवत्ते कलकत्ता टूर होगबेकु नाइट एक्सप्रेस हिडिद माले। ओके नेन्ने बंदिद्दु इवत्ते टूर होरटिद्दीरि हीगे ओडाडिद्रे निम्म आरोग्य केडोदिल्वा? एन् माडोद माले नौकरीने अंतदु। हा बेग गाडिगे टाइम आयतु। एल्ल आयतु यशोदा बंदे। ನನ್ನ ಜೊತೆ ಬರ್ತಿ ಯಶೋದ ಸ್ಟೇಷನ್ ವರೆಗೂ ಹೋಗ್ಬಿಟ್ಟು ಬರೋಣ। ಬರ್ತೀನಿ ಕಕ್ಕಿ। ನೀನೇ ಬರ್ತೀಯ ಮಾಲಿ ಮಳೆ ಬರೋ ಆಗಿದೆ। ಹೇಗೂ ಯಶೋದ ಜೊತೆಗೆ ಇರ್ತಾಳಲ್ಲ। ಓಕೆ ಮಾಲ್ತಿ ಯಶೋದೇನು ಜೊತೆ ಕರ್ಕೊಂಡು ಹೋದ್ಲು। ಹಿರಿಗೆ ಬರುವಾಗ ಜೊತೆಗೆ ಇರಲಿ ಅಂತ ಇರಬಹುದು। ಈ ರಾತ್ರಿ ಸೋನಿಯಾ ಜೊತೆ ಕರ್ಕೊಂಡು ಹೋಗಿದ್ರೆ ಆಗ್ತಿರ್ಲಿಲ್ಲೇನು? ಮಳೆ ಬರೋ ಆಗಿದೆ। ನನ್ನ ರೂಮಲ್ಲಿ ಮಲಕೋ ಬಾ। ಬೇಡ ನಾನು ಇಲ್ಲೇ ಮಲಗ್ತೀನಿ। ಸಂಕೋಚ ಪಟ್ಕೋಬೇಡ ಬಾ। ಬಾ ಇಲ್ಲೇ ಮಲಕೋ। ಬೆಳಿಗ್ಗೆ 8 ಗಂಟೆವರೆಗೂ ಮಲಕಬಹುದು। दीप तेगिल ನಾನ್ ಸ್ವಲ್ಪ ಲಟ್ಟಿಸ್ಲ ಬಾ। ಓ ಯಶೋದನ ಚಪಾತಿ ಲಟ್ಟಿಸ್ತಾಳ? ಹೌದಕ್ಕ ಯಶೋದಾ ತುಂಬಾ ಚುರುಕಾಗಿದ್ದಾಳೆ। ಪರಾಯಿಲ್ಲ ಮೆಟ್ರಿಕ್ ನ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ದಾಳೆ। ಹೌದಾ? ಊರಿಂದ ಕಾಲೇಜ್ಗೆ ಎಷ್ಟು ದೂರ? ಸುಮಾರು 10 ಮೈಲಿ। ಬಸ್ ಇರಲಿಲ್ವಾ? ಇತ್ತು। ತುಂಬಾ ಜನ ಬಸ್ನಲ್ಲೇ ಕಾಲೇಜ್ಗೆ ಹೋಗ್ತಿದ್ರು। ಮತ್ತೆ ನೀನು ಯಾಕೆ ಕಾಲೇಜ್ಗೆ ಹೋಗಲಿಲ್ಲ?
ಅಜ್ಜನ ಆರೋಗ್ಯ ಸರಿ ಇರಲಿಲ್ಲ. ಯಾಕೆ ಎಲ್ಲಿ ಹೊರಟೆ ಮತ್ತೆ? ಇವತ್ತೇನು ಮಳೆ ಬರೋ ಲಕ್ಷಣ ಇಲ್ಲ ಕಕ್ಕಿ. ಇರ್ಲಿ ಬಿಡು, ನಿನ್ ಚಿಕ್ಕಪ್ಪ ಬರೋವರೆಗೂ ಇಲ್ಲೇ ಮಲ್ಗು. ತಿಳೀತಾ? ನಿದ್ದೆ ಬಂತೇನೆ? ಇಲ್ಲ. ರೇಡಿಯೋ ಹಾಕ್ಲಾ? ಹಾಕಿ. ಯಶೋದಾ, ಕಾಲೇಜ್ಗೆ ಹೋಗ್ತೀಯಾ? ನೀವು ಹೋಗು ಅಂದ್ರೆ ಹೋಗ್ತೀನಿ ಕಕ್ಕಿ. ಏನು? ಮದ್ವೆ ಆದ್ಮೇಲೆ ಒಂದ್ಸರಿನೂ ನೀವು ನಮ್ಮ ಊರಿಗೆ ಬರ್ಲಿಲ್ಲ, ಯಾಕೆ? ಈ ಮನೆಗೆ ಒಂದ್ ರೀತಿಲಿ ಹೊರಗಿನಿಂದ ಬಂದ ಹೆಣ್ಣು ನಾನು. ಊರಿಗೆ ಬರ್ಬೇಕು, ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಎಷ್ಟೋ ಸಲ ಅನ್ಸಿತ್ತು ನಿಜ. ಆದ್ರೆ ಅಜ್ಜನ್ನ ಎಲ್ರು ತಪ್ಪಾಗಿ ತಿಳ್ಕೊಂಡಿದ್ರು. ನೀವೊಂದ್ಸಾರಿ ಬಂದಿದ್ರೆ ನೀವೇ ಅವ್ರ ಮೆಚ್ಚಿನವ್ರಾಗ್ತಿದ್ರಿ. ನಮ್ಮ ಲಗ್ನಕ್ಕೆ ನನ್ನ ಅಕ್ಕ ಅಣ್ಣ ಎಲ್ಲ ವಿರೋಧ ಮಾಡಿದ್ರು. ನನ್ನ ತಾಯಿ ಬೇಡ ಅಂತ ಅತ್ಲು. ಆದ್ರೆ ನಾನ್ ಮಾತ್ರ ಇವ್ರನ್ನ ಲಗ್ನ ಆಗದೇ ಇದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದೆ. ಈಗಲೂ ನಮ್ಮಣ್ಣ ಅವನಿಗೆ ದುಡ್ಡು ಬೇಕಾದಾಗ ಮಾತ್ರ ನಮ್ಮನ್ನು ನೋಡಕ್ ಬರ್ತಾನೆ. ಮಧ್ಯಾಹ್ನ ಬಂದಿದ್ಲಲ್ಲ ನಮ್ಮ ಅಕ್ಕ, ಅವಳು ನಿಂದ ಕಾನಡಿ ಸಂಸಾರ ಅಂತ ಗೇಲಿ ಮಾಡೋದನ್ನು ಬಿಟ್ಟಿಲ್ಲ ಕಕ್ಕಿ. ಗಂಟೆ 12 ಆಯ್ತು, ನಿನ್ನ ಮಾತು ಸಾಕು, ನೀ ಮಲಕು. ಕೊಡ್ಬೇಡ, ಸುಮ್ಮನೆ ಹೋಗು. ಯಶೋದಾ, ಇಷ್ಟು ದಿನ ಯಾಕೆ ಹೇಳಿಲ್ಲ? ಏನ್ ಕಕ್ಕಿ? ನೀನು ಚೆನ್ನಾಗಿ ಹಾಡ್ತೀಯ ಅನ್ನೋದನ್ನ.
ನನ್ ಬರಲ್ಲ ಕಕ್ಕಿ. ಸುಳ್ಳು ಹೇಳಬೇಡ, ಬಾಯಿಲಿ ಕೂತ್ಕೋ. ಆಗ ಬಾತ್ರೂಮ್ ಅಲ್ಲಿ ಹೇಳ್ತಾ ಇದ್ದೀಯಲ್ಲ ಆ ಹಾಡು, ಅದನ್ನೇ ಹೇಳು. ಬೇಡ ಕಕ್ಕಿ, ತುಂಬ ಕೆಟ್ಟದಾಗಿರುತ್ತೆ. ನಮ್ಮಿಬ್ಬರನ್ನ ಬಿಟ್ಟರೆ ಸದ್ಯ ಮನೆಯಲ್ಲಿ ಮತ್ತಾರೂ ಇಲ್ಲ. ಸಂಕೋಚ ಪಟ್ಕೋಬೇಡ. ನಾನ್ ಬಾಚ್ತೀನಿ ಚಿರುಗು. ಹಾಡೋದನ್ನ ಯಾರ ಹತ್ರ ಕಲ್ತಿ? ಯಾರು ಕಲ್ಸಿದ್ದಲ್ಲ, ನನ್ನಷ್ಟಕ್ಕೆ ನಾನೇ ಹಾಡ್ಕೊಳ್ತಿದ್ದೆ. ನನ್ನಮ್ಮ ತುಂಬಾ ಚೆನ್ನಾಗಿ ಹಾಡ್ತಿದ್ಲಂತೆ, ಅಜ್ಜ ಹೇಳ್ತಿದ್ದ. ಅಮ್ಮ ನೆನಪಿಲ್ವಾ ನಿಂಗೆ? ಇಲ್ಲ.
ನಾನು ಇನ್ನು ಒಂದು ವರ್ಷದಲ್ಲಿ ಇರಬೇಕಾದ್ರೆ ನನ್ನ ಅಪ್ಪ ಅಮ್ಮ ಇಬ್ಬರು ತೀರ್ಕೊಂಡ್ರಂತೆ. ಹೇಳು ಬಾ ಹೋಗೋಣ. ಸೀರೆನೆಲ್ಲ ನೀನೆ ಉಟ್ಕೊ. ಇದೆಲ್ಲ ನಂಗೆ ಹಾಕಕ್ಕೆ. ಹಾ ನೋಡು ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಈ ಸೀರೆ ನಿಂಗೆ. ಯಶೋಧೆ ಯಾಕೆ ಸುಮ್ಮನೆ ಹೊರಗೆ ತಿರುಗೋದು ಕಲಿಸ್ತೀನಿ ನೀನು? ಏನೂ ಇಲ್ಲ ಅಕ್ಕ, ಮುಂಬೈ ಸ್ವಲ್ಪ ಪರಿಚಯ ಆಗಲಿ ಅಂತ. ಹೇಗಿದ್ರು ಇಲ್ಲೇ ಇರೋಳು ಅವಳನ್ನ, ಹೀಗೆ ನೀನು ತಲೆ ಮೇಲೆ ಕೂರಿಸ್ಕೊಳ್ಳೋದು ನಂಗೆ ಸರಿ ಕಾಣಿಸಲ್ಲ. ನೀನೇನು ಯೋಚನೆ ಮಾಡಬೇಡ, ಯಶೋಧ ಹಾಗೆಲ್ಲ ದಾರಿ ತಪ್ಪು ಹೋಗೋ ಹುಡುಗಿ ಅಲ್ಲ. ಯಾರು ನೋಡು ಯಶೋಧ? ಮಾಧವಣ್ಣ, ಸೀಟ್ ಸಿಗ್ತಾನೆಣ್ಣ? ಸಿಗ್ಲಿಲ್ಲ. ಏನಾಯ್ತು ಅದು? ಬಿ ಎಸ್ ಸಿನೇ ನನ್ನ ಹಣೆಯಲ್ಲಿ ಬರೆದಿರೋದು ಕಕ್ಕಿ. ಹೋಗ್ಲಿ ಬಿಡು, ಬರೋ ವರ್ಷ ಟ್ರೈ ಮಾಡಿದ್ರಾಯ್ತು. ಊಟ ಆಯ್ತಾ? ಆಯ್ತು. ಚಾ ಮಾಡ್ಕೊಡ್ತೀನಿ. ನಿನ್ ಸೀಟ್ ಸಿಗದೆ ಇರ್ಲಿ ಅಂತ ಹರಕೆ ಹೊತ್ತಿದ್ದೆ ಗೊತ್ತಾ? ಯಾಕೆ? ನೀನ್ ಹೋದ್ರೆ ನಮ್ಗೆ ತುಂಬಾ ಬೇಜಾರಣ್ಣ. ಎಲ್ಲದಕ್ಕೂ ಅಪ್ಪನೇ ಕಾರಣ. ಮುಂಚೆ ಹೋಯ್ದೆ ಸೀಟ್ ಸಿಗ್ಬೋದಾಗಿತ್ತು. ಬಿ ಎಸ್ ಸಿ ಮಾಡಿದ್ರೆ ತೊಂದ್ರೆ ಏನು? ಮುಂಬೈಲಿ ಪೈಸೆ ಮೂರು ಬಿ ಎಸ್ ಸಿಗಳು ಸಿಗ್ತಾರೆ ಯಶೋಧ. ತಗೋ, ಬೇಜಾರ್ ಮಾಡ್ಕೋಬೇಡ. ಹೇಗೋ ಯಶೋಧಗ್ ಜೊತೆ ಆದಾಗಾಯ್ತು. ಯಶೋಧ ಅಡ್ಮಿಷನ್ ಆಯ್ತಾ? ಇನ್ನೂ ಇಲ್ಲ. ನಿನ್ ಚಿಕ್ಕಪ್ಪನ ದಾರಿ ಕಾಯ್ತಿದ್ದೀನಿ. ಯಶೋಧ ಕಾಲೇಜ್ ಸೇರೋ ವಿಷಯದಲ್ಲಿ ಅಪ್ಪ ಏನಂದ್ರು? ಇವರಿಂದ ಲೆಟರ್ ಬಂದಿದೆ ಭಾವ. ಏನಂತ ಬರ್ತಿದ್ದಾನೆ? ಎರಡ್ ಮೂರು ದಿವಸದಲ್ಲಿ ಬಂದ್ಬಿಡ್ತೀನಿ ಅಂತ ಬರ್ದಿದ್ದಾರೆ. ಯಶೋಧ ವಿಚಾರನೂ ಬರ್ದಿದ್ದಾರೆ. ಯಶೋಧ ವಿಚಾರನೇ?
ಏನಂತ? ಅವಳನ್ನ ಕಾಲೇಜಿಗೆ ಸೇರಿಸು ಅಂತ. ಓ, ಯಶೋದೇನು ಕಾಲೇಜ್ ಸೇರ್ತಾಳಂತೇನು? ಕಾಲೇಜ್ ಬೇಡ, ಗೀಲೇಜ್ ಬೇಡ, ಈ ತಲಹರಟೆ ಇಲ್ಲ ಅವನಿಗೆ ಬೇಡ ಅಂತ ಬರಿ. ಅವಳು ಕಾಲೇಜ್ ಖರ್ಚನ್ನೆಲ್ಲ ಅವರೇ ನೋಡ್ಕೋತಾರಂತೆ ಬಾವ. ಬೆಳೆದ್ ನಿಂತು ಹುಡುಗಿ, ಮುಂದೆ ಅವಳ ಮದುವೆ ಜವಾಬ್ದಾರಿ ಯಾರ್ದು? ಊರಲ್ಲಿರೋ ಆಸ್ತಿನೆಲ್ಲ ಅಜ್ಜ ಅವಳ ಹೆಸರಿಗೆ ಬರೆದಿದ್ದಾರತ್ತಲ್ಲ. ಆಸ್ತಿ ಇದ್ರೆ ಎಲ್ಲ ಜವಾಬ್ದಾರಿ ಅವಳೇ ನೋಡ್ಕೊಳ್ತಾಳಂತ? ಕಕ್ಕಿ, ನನ್ನಿಂದ ನೀವೆಲ್ಲ ಜಗಳ ಆಡೋದ್ಬೇಡ, ನಾ ಕಾಲೇಜ್ ಸೇರಲ್ಲ. ನೀನ್ ಯಾರು ಕರೆದಿದ್ದಿಲ್ಲಿ, ಹೋಗಿ ಇಲ್ಲಿಂದ. ಓಹೋ, ಚೆನ್ನಾಗಿದೆ ನಾಕ್ಕ, ನಾ ಹೊಡೆದಾಗ ಮಾಡ್ತೀನಿ, ನೀ ಅತ್ತಾಗ ಮಾಡು ಅಂತ. ನಿನ್ ಟೂರ್ ಹೇಗಿತ್ತು? ಚೆನ್ನಾಗಿತ್ತು. ಮೈಯಲ್ಲಿ ಚೆನ್ನಾಗಿಲ್ಲ ಅಂತ ಬರ್ತಿದ್ಯಲ್ಲ, ಈಗ ಹೇಗಿದೆ? ಸ್ವಲ್ಪ ಚೆಸ್ಟ್ ಪೇನ್ ಬಂದಿತ್ತು, ಒಂದೆರಡು ದಿನ ರೆಸ್ಟ್ ತಗೊಂಡೆ, ಈಗೇನು ತೊಂದರೆ ಇಲ್ಲ. ಅದೇ ಯಶೋದ ವಿಷಯನ ಯೋಚಿಸ್ತಿದ್ದೆ. ಮನೇಲಿ ಸುಮ್ಮನೆ ಕೂತಿರೋದಕ್ಕೆ ಬದಲು ಯಾವುದಾದ್ರೂ ಒಳ್ಳೆ ಕೆಲಸ ಸಿಕ್ಕಿದ್ರೆ ಯಾಕೆ ಸೇರ್ಕೋಬಾರ್ದು? ಬೇಕಾದರೆ ಇನ್ನೊಂದೆರಡು ತಿಂಗಳು ಕಳೀಲಿ. ನಿನ್ನ ಭಾವ ವಿಶ್ವನಾಥ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾನೆ, ನೀನು ಯಾಕೆ ಟ್ರೈ ಮಾಡಬಾರ್ದು? ಅದಕ್ಕೆ ನಾನು ನನ್ನ ಕರೆದದ್ದು. ಅವಳನ್ನೇನೋ ಕಾಲೇಜಿಗೆ ಸೇರಿಸ್ಬೇಕು ಅಂತ ನೀನು ಬರೆದಿದ್ದಂತೆ ಮಾಲತಿ ಹೇಳಿದ್ಲು. ನಾನೇನು ಬರೆದಿಲ್ವಲ್ಲ, ಮಾಲತಿ ಏನೋ ತಮಾಷೆಗೆ ಹೇಳಿರ್ಬೇಕು. ತಮಾಷೆಗೆಲ್ಲ ಅಷ್ಟಿದ್ರ, ಸಿಟ್ಟಿನಲ್ಲಿ ಸೌಟನ್ನು ಬಿಸಾಕ್ಬಿಟ್ಟದು. ಯಶೋಧೆ ಕೆಲಸಕ್ಕೆ ಸೇರಿ ಹಣ ಸಂಪಾದನೆ ಮಾಡಲಿ ಅಂತ ನೀನು ಹೇಳ್ತೀಯ, ಕಾಲೇಜಿಗೆ ಸೇರಲಿ ಅಂತ ಮಾಲತಿ ಹೇಳ್ತಾಳೆ. ಯಾವುದಕ್ಕೂ ಯಶೋಧನ್ನ ಒಂದು ಮಾತು ಕೇಳಿ ಆಮೇಲೆ ವಿಚಾರ ಮಾಡೋಣ. ನಾನು ಬರ್ತೀನಿ. ನಂಗೆ 150 ರೂಪಾಯಿ ಬೇಕಾಗಿತ್ತು. ಯಾಕೆ? ಫೈನ್ ಕಟ್ಟಾದ್ರೂ ಯಶೋಧನ್ ಕಾಲೇಜಿಗೆ ಸೇರಿಸ್ಬೇಕು. ಈ ವಿಷಯಕ್ಕೆ ಅಣ್ಣನ ಹತ್ರ ಜಗಳ ಮಾಡಿ ಬಂದೆ ಮಾಲಿ. ವಿಶ್ವನಾಥ ಯಶೋಧೆ ಕೆಲಸ ಕೊಡಿಸ್ತಾನಂತೆ ಅಣ್ಣ ಹೇಳ್ದ. ನಾ ಖಂಡಿತ ಬಿಡೋದಿಲ್ಲ, ಅಣ್ಣ ಬರ್ಲಿ, ಅವನ್ ಮರ್ಯಾದೆ 3 ಕಾಸು ಮಾಡಿ ಕಳಿಸ್ತೀನಿ. ದಿನ ಜಗಳ ಮಾಡೋಕೆ ನಾನು ತಯಾರಿಲ್ಲ ಮಾಲಿ. ಅಂದ್ರೆ ಯಶೋಧ ಕಾಲೇಜಿಗೆ ಸೇರೋದು ನಿಮಗೂ ಇಷ್ಟವಿಲ್ವೇನು? ಯಶೋಧ ಕಾಲೇಜ್ ಹೋಗ್ಲಿ, ಆದ್ರೆ ನನ್ನೊಂದು ಕಂಡೀಷನ್. ಏನು? ನಾವು ಈ ಮನೆ ಬಿಟ್ಟು ಬೇರೆ ಮನೆ ಮಾಡೋಣ ಮಾಲಿ, ಯಶೋಧನು ನಮ್ಮ ಜೊತೆ ಇರಲಿ. ಚಾ ತಗೊಳ್ಳಿ, 8 ಗಂಟೆ ಆಯ್ತು. ಒಂದು ಕಪ್ ಕಾಫಿ ಮಾಡ್ಕೊಟ್ ಮಾಲೆ, ಯಾಕೋ ತಲೆಯೆಲ್ಲ ದಿಮ್ ಅಂತ ಇದೆ. ತಿರುಗಾಟ ಜಾಸ್ತಿ ಆಯ್ತು ನಿಮ್ಗೆ, ಹೇಳಿದ್ದೇನೆ ಆಫೀಸಿಗೆ ರಜೆ ಹಾಕ್ಬಿಡಿ. ಆಗಲ್ಲ ಮಾಲೆ, ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ. ಸರಿ, ಆಫೀಸ್ ಬಿಟ್ಮೇಲೆ ಆದ್ರೂ ಡಾಕ್ಟರ್ ಪಟೇಲ್ ನೋಡ್ಕೊಂಡು ಬನ್ನಿ. ಎದೇನೂ ಅಲ್ಲ ಮಾಲೆ, ಏನೋ ಅಜೀರ್ಣ ಆಗಿರ್ಬೇಕಷ್ಟೆ. ಸರಿ, ಮುಖ ತೊಳ್ಕೊಳ್ಳಿ, ಕಾಫಿ ಮಾಡ್ತೀನಿ.
शंकर एक ग्लास पानी लाना। अरे नीन याकिष्ट गाबरी आगिद्या होद सल कानिसिकोंडिद्दे नो ई सलानू कानिसिकोंडिद्दे अष्टे बा ओळगे इवळन्न नोडि एष्टु हेदरिकोंबिट्टिद्दाळे हेदरिकोंडु कूत्रे एनु माडलिक्के आगल्ल यशोदा नीनु मालतित्र धैर्य तगोबेकु चिकप नोड़क यार बंद मे माले शर्ट को एसके मूर्ति अंत मैसूर नमस्कार मालती स्वल्प चाह मी हेगे निम्म आरोग्य पर्वा निम्म आफीस निम्ग मैयल चेनागिल्ल अंत यू मस्ट टेक रेस्ट यस डॉक्टर अदन्ने अड्वाइस माडिद्दारे नम्मंतवर्गे हार्ट रोग हेदर्कने लो हार्ट रोग बर स्नेहितर हाद
ಅಂದ್ರಾ? ಇಂತ ಹಲ್ಕ ಜನರನ್ನ ಯಾಕೆ ಮನೆ ಒಳಗೆ ಸೇರಿಸ್ತೀರಾ? ಅವರ ಪ್ರೈವೇಟ್ ಲೈಫ್ ನಮಗೆ ಯಾಕೆ ಮಾಲಿ? ಡಾಕ್ಟರ್ ಪಟೇಲ್ ಬಂದಿದ್ರಂತಲ್ಲ, ಏನಂದ್ರು? ಈಗೇನು ತೊಂದರೆ ಇಲ್ಲ, ಆದರೆ ಮುಂಬೈಯಿಂದ ಎಲ್ಲಾದರೂ ಹೊರಗೆ ಹೋಗಿ ಒಂದೆರಡು ತಿಂಗಳು ರೆಸ್ಟ್ ತಗೋ ಅಂತ ಹೇಳಿದರು. ಯಾವ ಊರಿಗೆ ಹೋಗಬೇಕು ಅಂತಿದ್ದೀಯಾ? ತಳೆಗಾವ್ಗೆ ಹೋಗಬೇಕು ಅಂತಿದ್ದೀನಿ. ತಳೆಗಾವ್ ಆದರೆ ಪರವಾಗಿಲ್ಲ, ಮುಂಬೈಗೆ ದೂರ ಏನೂ ಇಲ್ಲ. ಸುಧಾನು ಯಶೋಧಾನು ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಅಂತಿದ್ದೀವಿ ಭಾವ. ಸುಧಾಗ್ ನಾನೇ ಪಾಠ ಹೇಳ್ಕೊಡ್ತೀನಿ. ಯಶೋಧಾನೆ, ಅವಳು ಯಾಕೆ ಸುಮ್ಮನೆ? ಅಲ್ಲೇನಾದರೂ ತೊಂದರೆ ಆದರೆ ಅವಳು ಜೊತೆಗಿದ್ರೆ ಒಳ್ಳೇದಲ್ವೇ? ಇದೇನೇ ಯಶೋಧ, ಇದ್ದಕ್ಕಿದ್ದ ಹಾಗೆ ಬಂದ್ರೆ ಸೀತಾ ಹೇಗಿದ್ದಾನೆ? ಚೆನ್ನಾಗಿದ್ದಾರೆ ದೊಡ್ಡಪ್ಪ. ಓ ಯಶೋಧ, ಡಾಕ್ಟರ್ನ ಕಂಡು ಔಷಧಿ ತಗೊಂಬಾ ಅಂದ್ರು, ಸಂಜೆ ಹೋಗ್ಬೇಕು. ಔಷಧ ಇಲ್ಲ ತಗೊಂಬಾ, ಆದ್ರೆ ನಾನು ಸಾಯಂಕಾಲ ಆಫೀಸಿಂದ ಬರೋವರೆಗೂ ಹೋಗ್ಬೇಡ. ಚೆನ್ನಾಗಿದ್ದೀರಾ? ಸದ್ಯ ಬಂದಿಲ್ಲ ನೀನು, ಇಲ್ಲಿ ಮಕ್ಕಳ ಗಲಾಟೆ ಸುಧಾರಿಸಕ್ಕಾಗ್ತಿಲ್ಲ, ಬಾ ಟೀ ಮಾಡ್ಕೊಡ್ತೀನಿ. ಯಶೋಧ, ನಾ ಸಂಜೆ ಬೇಗ ಬಂದ್ಬಿಡ್ತೀನಿ, ಹೋಗ್ಬೇಡ, ತಿಳಿತಾ? ಬಾ ಯಶೋಧ. ಕೂತ್ಕೋ ಕೂತ್ಕೋ. ಔಷಧಿ ಇಲ್ಲ ತಂದಾಯ್ತೆ? ತಂದೆ ದೊಡ್ಡಪ್ಪ. ನಾಳೆ ಹೇಗೂ ಶನಿವಾರ, ಮಾಧ್ವ ಕೊಟ್ಬಿಟ್ಟು ಬರ್ತಾನೆ, ನೀ ಹೋಗೋದು ಬೇಡ. ಆದ್ರೆ ಕಕ್ಕಿ ಕಾಯ್ತಿರ್ತಾರೆ. ಒಂದಿನ ಕಾದು ಸುಮ್ಮನಾಗ್ತಾಳೆ, ಇಂಥ ಒಳ್ಳೆ ಅವಕಾಶ ಏನು ಸಿಗೋದಿಲ್ಲ. ಹೇಗಿದ್ರು ಮಾಧ್ವ ಹೋಗ್ತಾನಲ್ಲ, ಅವನೇ ಹೇಳ್ತಾನೆ ನಿನಗೆ ಒಳ್ಳೆ ಕೆಲಸ ಸಿಕ್ಕಿದೆ ಅಂತ. ಕಕ್ಕಿನ ಕೇಳ್ತೀನಿ ದೊಡ್ಡಪ್ಪ, ಅವ್ರ ಕಾಲೇಜಿಗೆ ಸೇರ್ಕೊಂತಿದ್ದಾರೆ. ಈ ವರ್ಷ ಟರ್ಮ್ ಪ್ರಾರಂಭ ಆಗೋಯ್ತು, ಇನ್ನು ಸೀಟ್ ಸಿಗೋಲ್ಲ. ಮುಂದಿನ ವರ್ಷ ಬೇಕಾದ್ರೆ ಕೆಲಸ ಬಿಟ್ಟು ಕಾಲೇಜ್ ಸೇರ್ಕೋ. ನಂಗೆ ಅದೆಲ್ಲ ತಿಳಿಯೋದಿಲ್ಲ ದೊಡ್ಡಪ್ಪ, ಕಕ್ಕಿ ನಮ್ಮೆ ಕೇಳ್ಬರ್ತೀನಿ. ಮತ್ತೆ ಕಕ್ಕಿ ಕಕ್ಕಿ, ನಾವೆಲ್ಲ ನಿನ್ನ ಶತ್ರುಗಳೇನು? ನಿನ್ನ ಕಕ್ಕಿ ಅಣ್ಣ ವಿಶ್ವನಾಥನೇ ಈ ಕೆಲಸ ಹುಡುಕಿದ್ದು, ಬೇಕಾದ್ರೆಲ್ಲ ಕೆಲಸ ಸಿಗೋದಿಲ್ಲ ಇಲ್ಲಿ. ನಿಮ್ಮನ್ನೆಲ್ಲ ಬಿಟ್ಟರೆ ನನ್ಗೆ ಯಾರಿದ್ದಾರೆ ದೊಡ್ಡಪ್ಪ? ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು, ಈಗ ಸದ್ಯಕ್ಕೆ ಸೇರ್ಕೊ, ಬೇಡ ಅಂದ್ರೆ ಬಿಟ್ಬಿಡು. ಅಳ್ಬೇಡ, ಸುಂದರ ಔಷಧಿ ಎಲ್ಲ ಕೊಟ್ ಬಂದ್ಯ? ಕೊಟ್ ಬಂದೆ. ಚಿಕ್ಕಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಕಕ್ಕಿ ಏನಂದ್ರು? ಒಂದ್ ತಿಂಗಳಲ್ಲಿ ಬಂದ್ಬಿಡ್ತೀನಿ, ಬಂದ್ಮೇಲೆ ಚೆನ್ನಾಗಿ ಕಿವಿ ಹಿಂಡ್ತೀನಿ ಅಂದ್ರು. ಮತ್ತೇನು ಹೇಳಲಿಲ್ಲ? ನೀನ್ ಕೆಲ್ಸಕ್ಕೆ ಸೇರಿದ್ದು ತುಂಬಾ ಬೇಜಾರಾಗಿದೆ ಅವಳಿಗೆ. ಮುಂದಿನ ಭಾನುವಾರ ನೀನೇ ಬೇಕಾದ್ರೆ ಹೋಗ್ಬೋದಲ್ಲ? ಹೋಗ್ಬಿಡ್ತೀನಿ ದೊಡ್ಡಮ್ಮ. Thank you.
ನಿದ್ದೆ ಬರಲ್ವಾ? ಹೇಗಿದೆ ನಿನ್ನ ಆಫೀಸು? ಏನು ಕೆಲಸ ಇಲ್ಲ, ಬರೀ ಬೋರು. ನನ್ನ ಮಾತು ಕೇಳೋದಾದ್ರೆ ಕೆಲಸ ಬಿಟ್ಟು ತಳಗ ಹೋಗ್ಬಿಡು, ಮಿಕ್ಕಿದೆಲ್ಲ ಕಕ್ಕಿ ನೋಡ್ಕೊಳ್ತಾಳೆ. ಹಾಗೆ ಮಾಡಿ, ಕಕ್ಕಿ ಇನ್ನೂ ತಲೆನೋ ತರ್ಸೋಕೆ ನನಗೆ ಇಷ್ಟ ಇಲ್ಲ. ಓದಕ್ಕೇನಾದ್ರೂ ಪುಸ್ತಕ ತಂದ್ಕೊಡ್ತೀಯಾ? ಕನ್ನಡ ಬುಕ್ ಮಾತ್ರ ಸಿಗೋಲ್ಲ, ಇಂಗ್ಲಿಷ್ ಬುಕ್ ಯಾವ್ದು ಬೇಕಾದ್ರೂ ಹೇಳು. ಬರ್ನಾಡ್ ಶಾ, ಶೇಕ್ಸ್ಪಿಯರ್, ಯಾವ್ದು ಬೇಕಾದ್ರೂ ನಮ್ಮ ಲೈಬ್ರರಿ ಸಿಗುತ್ತೆ, ತಂದ್ಕೊಡ್ತೀನಿ ಓದು. ನೀವೇನಿಲ್ಲಿ ದಾದನಲ್ಲಿ ಬಹಳ ಫ್ರೆಂಡ್ಸ್ ಇರೋ ಹಾಗಿದೆ. ಸಂಬಳ ಬಂತ? ಆಫೀಸ್ನಲ್ಲಿ ಏನಾದರೂ ತೊಂದರೆ ಇದೆಯಾ? ಏನೂ ಇಲ್ಲ. ಹಾಗೇನಾದರೂ ತೊಂದರೆ ಇದ್ರೆ ರಾಜನಿಗೆ ತಿಳಿಸು, ಅವರೆಲ್ಲ ಸರಿ ಮಾಡಿಕೊಡ್ತಾರೆ. ತಿಳಿತಾ? ಆಗ್ಲಿ ದೊಡ್ಡಪ್ಪ. ಯಶೋಧ, ಇದನ್ನ ನಿನ್ನ ಖರ್ಚಿಗಿಟ್ಟು. ಹಲೋ ಮಿಸ್ ಕೈಸಿ. ಓ, ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಂತ ನನಗೆ ಗೊತ್ತೇ ಇರಲಿಲ್ಲ. ರಾಜನ್ ಸಾಬ್ ಬಲಾರೆ. ನಾನು ನಿಮ್ಗೆ ಬರ್ತೀನಿ. ಶ್ರೀಧರ್ ಅವ್ರಿಗೆ ನಮಸ್ಕಾರ ಹೇಳಿ. ಬಾಯ್ ಅವ್ರಿ ಬನ್ನಿ. ಎಕ್ಸೆಂಟ್ರಿಕ್ ತುಂಬಾ ಕೆಲಸ ಮಾಡಿ, ವೆರಿ ಸ್ಟ್ರಾಟಜಿಕ್ ದೋಸ್ತ್ ಹೇ. ಅರೆ ಸುಧಾ, ಕಕ್ಕಿ ಇಲ್ಲ. ಯಶೋಧ, ಕಕ್ಕಿ. ವಂಡರ್ಫುಲ್ ವಂಡರ್ಫುಲ್. ಕ್ಯಾಮ್ರಾ ಇದ್ದಿದ್ರೆ ಒಂದು ಫೋಟೋ ತೆಗಬೇಕಾಗಿತ್ತು. ಚೆನ್ನಾಗಿದ್ದೀರ ಕಕ್ಕಿ. ನೋಡಿದ್ಯಾ ಕಕ್ಕಿ, ಎರಡೇ ತಿಂಗಳಲ್ಲಿ ಯಶೋಧ ಎಷ್ಟು ಬದಲಾಯಿಸ್ಬಿಟ್ಟಿದ್ದಾಳೆ ಅಂತ. ಸುಳ್ಳು, ನಾನೇನ್ ಬದಲಾಗಿಲ್ಲ. ಚಿಕ್ಕಪ್ಪ ಇಲ್ಲಿ ಕಕ್ಕಿ? ಇಲ್ಲ, ಹೊರಗೆ ಹೋಗಿದ್ದಾರೆ. ಬೇಗ ಮಗು ತೊಡ್ಕೋ, ಮಕ್ಕಳನ್ನ ಕರ್ಕೊಂಡು ಚೌಪಾತಿಗೆ ಹೋಗೋಣ. ಚೌಪಾತಿ 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 ಚೌಪಾತಿ. ನಾನು ಬರ್ತೀನಿ ಕಕ್ಕಿ. ಹೆಂಗಸರ ಜೊತೆ ನಿಮ್ಗೇನು ಕೆಲಸ? ನಾನೇನ್ ಕಾಲೇಜ್ ಹುಡುಗಿರ್ ಬೆನ್ನ ಹತ್ತಲ್ವಲ್ಲ. ಹೋಗ್ ನೋಡು, ನಿಮ್ಗೂ ಯಾವ್ದಾದ್ರು ಒಂದ್ ಡ್ರೀಮ್ ಗರ್ಲ್ ಸಿಗ್ಬಹುದು. ನಾನೇನು ಚಿಕ್ಕಪ್ಪನಾಗಲ್ಲ, ಖಂಡಾಲದ ಕಾಡಿ ಹೋಗಿ ಒಂದ್ ಹುಡುಗಿ ಹಿಡ್ಕೊಂಡ್ ಬರ್ತೀನಿ. ಅಲ್ಮುರಿ ತಿನ್ನೋಡ್ಕ. ಏನು ಅಣ್ಣನ ಜೊತೆ ತುಂಬಾ ಮಾತಾಡ್ತಿದ್ರಲ್ಲ. ಯಶೋಧ ಕೆಲಸ ತುಂಬಾ ನೆಚ್ಕೊಂಡಿದ್ದಾಳಂತೆ. ನಾ ನಂಬೋದಿಲ್ಲ. ನಾಳೆಯಿಂದ ಅವಳು ಕೆಲ್ಸಕ್ಕೆ ಹೋಗೋದು ಬೇಡ. ಅವಳೇ ಹೋಗ್ತೀನಿ ಅಂದ್ರೆ? ನಾನ್ ಹೇಳಿದ್ರೆ ನಾಳೆನೇ ರಿಸೈನ್ ಮಾಡ್ಬಿಡ್ತಾಳೆ. ಹಾಗ್ ಮಾಡೋದಾದ್ರೆ ನಾವು ಬೇರೆ ಮೇಲೆ ಮಾಡೋದು ಒಂದೇ ದಾರಿ. ಯಾಕೆ ಮಾಲಿ ಅಳೋ ಅಂತದೇನಾಯ್ತು? ಇನ್ನು ಆರು ತಿಂಗಳಾದ್ಮೇಲೆ ನಮ್ಮ ಮಗುನೆ ಕರ್ಕೊಂಡು ಬೇರೆ ಮನೆ ಮಾಡೋಣ. ನಿಜವೇ ಮಾಲಿ, ಹಾಗಾದ್ರೆ ನಾಳೆನೆ ಡಾಕ್ಟರ್ ಪುರಂದ್ರೆ ಹತ್ರ ತೋರಿಸೋಣ. ಈ ಸಾರಿ ಮೊದಲಿಲ್ಲ ಹಾಗಾಗುತ್ತೆ ಬಿಡಲ್ಲ. ಯಶೋಧ, ಕರೆದ್ನಾಕಕ್ಕೆ ನಡಿ, ನಮ್ಮ ತಾಯಿ ಮನೆಗೆ ಹೋಗ್ಬರೋಣ.
ನಾನು ಬರಬೇಕಾ? ಹೌದು. ಹಾಗೆ ಡಾಕ್ಟರ್ ನೋಡಿ ಬರೋಣ. ಆಫೀಸ್ ಇದೆಯಲ್ಲ. ಹೋಗಲೇಬೇಕಾ? ಸೇರಿದ ಮೇಲೆ ಅದಕ್ಕೇನು ರೆಸಿಗ್ನೇಷನ್ ಕೊಟ್ಟರಾಯ್ತು. ಹಾಗೆ ಮಾಡೋದು ಬೇಡ ಕಕ್ಕಿ. ಬೇಗ ಬಂದ್ಬಿಡ್ತೀನಿ, ಆಮೇಲೆ ಹೋಗೋಣ. ನಿನ್ನ ಸಂಬಳ ಯಾವಾಗ? 5ನೇ ತಾರೀಕು. ಯಾಕೆ? ಕಕ್ಕಿ ಪಿಕ್ಚರ್ ತೋರಿಸಲ್ವಾ? ಖಂಡಿತ ತೋರಿಸ್ತೀನಿ ಕಕ್ಕಿ. ನಿನ್ನ ಆಫೀಸ್ ಎಲ್ಲಿದೆ? ಸಂಬಳ ಬಂತ? ಕೊಡು. ಅನುಮಾನ ಪಡ್ಬೇಡ, ಕೊಡು. ಹೋಗೋಣ ಬಾ. ಈ ಸಲ ನಿಮ್ಮ ಆಸೆ ಕೈ ಕೊಡ್ಲಿಲ್ಲ. ನೀನ್ ಚೆನ್ನಾಗಿದ್ರೆ ನಂಗೆ ಸಾಕು ಮಾಲಿ. ನಿಮ್ ಫ್ರೆಂಡ್ ಹುಟ್ಟೋದ್ರ? ತುಂಬಾ ಸಹಾಯ ಮಾಡಿದ್ರು. ಇಲ್ಲ, ಇಲ್ಲೇ ಹೊರಗೆ ನಿಂತಿದ್ದಾನೆ. ನಾನು ಹುಡುಗೋಗ್ ತುಂಬಾ ಪ್ರಯತ್ನ ಪಟ್ಲಂತೆ. ಯಶೋಧ ಇಲ್ಲಿ ನೋಡಿ, ಈ ಪರ್ಸಲ್ಲಿ ಯಶೋಧ ಸಂಬಳದ ಹಣ ಇದೆ. ಅವಳ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ತೆಗೆದ್ಬಿಟ್ಟು ಹಾಕ್ಬಿಡಿ. ಮೈಯಲ್ಲಿ ಚೆನ್ನಾಗಿಲ್ದಿದ್ರು ಇದಕ್ಕೋಸ್ಕರ ಬಂದೆ ನೀನು. ಹೇಗಿದೆ ನಿಮ್ ಚಿಕ್ಕಮ್ಮ? ಈಗ ಚೆನ್ನಾಗಿದ್ದಾರೆ. ನೀವು ಸಿಗದೇ ಇದ್ದಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ನಿಮ್ಮಿಂದ ತುಂಬ ಉಪಕಾರ ಆಯ್ತು. ಉಪಕಾರ ಮಾಡೋದು ನನ್ನ ಜಾಯಮಾನದಲ್ಲಿಲ್ಲ. ಬಹುಶಃ ಇದೇ ನನ್ನ ಜೀವನದ ಮೊದಲನೇ ಒಳ್ಳೆ ಕೆಲಸ. ಮೂರ್ತಿ, ನಾನು ನಿಮಿಷ ಡಾಕ್ಟರ್ ನೋಡ್ಕೊಂಡು ಬರ್ತೇನೆ. ಸರಿ. ನೀವು ನಿಮ್ಮ ಚಿಕ್ಕಮ್ಮನ್ನ ತುಂಬಾ ಪ್ರೀತಿಸ್ತೀರ ಅಲ್ವೇ? ಬನ್ನಾಚಾ ನಾಟಕಗಳಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ಕಾಣುತ್ತೆ. ನನಗಂತೂ ಅವನ ಜೊಳ್ಳು ತತ್ವಗಳಲ್ಲಿ ಸ್ವಲ್ಪನೂ ನಂಬಿಕೆ ಇಲ್ಲ. ಅವನ ಭಾಷೆ ಖಂಡಿತ ನಗುವಂಥದ್ದು. ಆದರೆ ಅವನ ಆ್ಯಂಟಿ ರೊಮ್ಯಾಂಟಿಕ್ ಆ್ಯಟಿಟ್ಯೂಡ್ನ ನಾನು ತುಂಬ ಮೆಚ್ತೀನಿ. ನನಗೂ ಪ್ರೀತಿಯಲ್ಲಿ ನಂಬಿಕೆ ಇಲ್ಲ. ಪ್ರೀತಿ ತುಂಬ ಅಪಾಯಕಾರಿ. ಶ್ರೀಧರ್ ಅವ್ರಿಗೆ ಹೇಳ್ಬಿಡಿ, ನಾನೇನು ಬರ್ತೀನಿ. ಹಲೋ ಯಶೋಧರಾವ್,
ಬನ್ನಿ, ಮೇಲಕ್ಕೆ ಬನ್ನಿ, ಪರವಾಗಿಲ್ಲ ಬನ್ನಿ. ಏ ಭಾಯ್, ಒಂದ್ ಪ್ಲೇಟ್ ಇಡ್ಲಿ ತಗೋ ಬಾ. ಇವ್ರ ಕನ್ನಡನೂ ಬರುತ್ತೇನು? ಬಾಂಬೆಲ್ ಎಲ್ಲಾ ಹೋಟೆಲ್ಗಳು ಕನ್ನಡದವ್ರದೆ, ಅದ್ ನಿಮಗ್ ಗೊತ್ತಿಲ್ವೇನು? ಹಾ, ಹಾಗೆ ಒಂದ್ ಕಪ್ ಟೀ ತಂದ್ಬಿಡಪ್ಪ. ನೀವು ಇಲ್ಲಿ ರಾತ್ರಿ ಕಕ್ಕಿ ಜೊತೆ ಹಾಸ್ಪಿಟಲ್ನಲ್ಲಿದ್ದೆ, ಈಗಿಲ್ ಬರ್ತಾ ಇದ್ದೀನಿ. ನೀವು? ನಿಮ್ ಹಾಗೆ ದಾರಿ ತಪ್ಪಂದೆ. ಹೇಗಿದ್ದಾರೆ ನಿಮ್ ಚಿಕ್ಕಮ್ಮ? ಚೆನ್ನಾಗಿದ್ದಾರೆ. ಇವತ್ತೇನು ಆಫೀಸ್ ಇಲ್ವಾ? ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಿಮ್ಮನ್ನೆಲ್ಲಿ ಕರೆದವನು ನಾನೇ, ಬಿಲ್ ಕೊಡ್ಬೇಕಾದವನು ನಾನೇ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕೆ ಇಷ್ಟು ಲೇಟು? ಇವತ್ತು ಹಾಫ್ ಡೇ ಅಲ್ಲ? ಹ್ಞೂ, ಹೌದು ಕಕ್ಕಿ. ಆಫೀಸ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ವಸುಧಾ ಜೋಶಿ ಮನೆಗೆ ಹೋಗಿದ್ದೆ. ಹ್ಞೂ, ಬೆಳಿಗ್ಗೆ ನಮ್ಮ ತಾಯಿ ಬಂದಿದ್ರು. ಬರೋಡಾದಲ್ಲಿದ್ದಾರಲ್ಲ ನಮ್ಮ ಅಜ್ಜಿ, ಅವ್ರ ಮೈ ಚೆನ್ನಾಗಿಲ್ವಂತೆ, ಹೋಗೋಣ ಬಾ ಅಂದರು. ಹೋಗ್ತೀರಾ ಕಕ್ಕಿ? ಎಲ್ಲರೂ ರೆಸ್ಟ್ ತಗೋ ಅಂತ ಹೇಳ್ತಿದ್ದಾರೆ. ನಿಮ್ಮ ಚಿಕ್ಕಪ್ಪ ಬೇರೆ ಕಲ್ಕತ್ತಾ ಟೂರ್ ಹೊರಟಿದ್ದಾರೆ. ಯಶೋದಾ, ನೀನು ನನ್ನ ಜೊತೆ ಬರ್ತೀಯ ಕೆಲಸ ಬಿಟ್ಟು ಹೊರಡೋದಾದ್ರೆ? ನಂಗೊತ್ತು ನಿಂಗೆ ಇಷ್ಟ ಇಲ್ಲ ಅಂತ. ಪರವಾಗಿಲ್ಲ ಬಿಡು, ಆದರೆ ನೀ ಇನ್ಮೇಲೆ ಬೋಲ್ಡ್ ಆಗಿರಬೇಕು. ತಿಂಗ್ಳಿಗೆ ತಿಂಗ್ಳಿಗೆ ಬರೋ ನಿನ್ನ ಸಂಬಳನ ಬ್ಯಾಂಕಲ್ಲಿ ಹಾಕಿಟ್ಬಿಡು. ನೀವು ಬರೋದು ಎಷ್ಟು ದಿನ ಆಗುತ್ತೆ ಕಕ್ಕಿ? ಅಷ್ಟೇನು ಯೋಚಿಸ್ಬೇಡ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಹ್ಯಾವ್ ಇಟ್ ಸರ್. ಥ್ಯಾಂಕ್ ಯು. ಇಟ್ಸ್ ಓಕೆ. ನೀವಿಲ್ಲಿ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಹೇಗೆ? ಬಸ್ತಾ ಜೋಶಿ ನಿಮ್ಮ ಕೊಲೀಗಲ್ವೇ? ಎಷ್ಟು ಮೂರ್ತಿ? ಎಕ್ಸ್ಕ್ಯೂಸ್ ಮೀ, ಈಗ ಬನ್ನಿ. ಕಹೋಯ ಎನ್ನ ಈ ಚುಡಿ ಕಹಾ ಚಲ.
आओ बोलिए। मिश्रा आओ उन निमिष निले। नं गेलेर मारी टीके गाजी ना क्षमे केळ्ती प्लीज। ऑफिस को बेकिनो इवत पुत्ति रजे हाकिदिनि हागाद्रे ऊट माडोण एल्लादरू नन कसविल्ल हसवे इद्दीयो इल्वो ऊट तोत्न ऊट माडबेकु बन्नि ऊटने ना के अन्न अल क्षमे नंजवा हसवीर क्षमे अधिकार नन गोधिकार नन मन हो लाइब्ररी एल्द्रे तोरसी संजे वर्गू अलू आम हिंदी बनी हम कर्क लाइब्ररी नोड़ इंग्लिश बुक्स कन्नड़ कादंबरी केलो हिंदी बुक्सू इवे निम्गिष्टवादन्ना आरिसिकोळ्ळि जीवन इतिहास समय बंदा निंगेल्ला हेळ्तीनि ई तिंगळ संबळ इन्नू बंदिल्वे बंतु आद्रे कक्के बैंक नल्लि इडु अंत हेळि होगिद्दारे नानु बैंक अल्ले इडोदु निन्न मदुवे खर्चिगे बेकल्ल इष्टु बेग नन्न मदुवे विषय आगतदप्प इवत्तल्ल नाळे अंतू
ನಿನ್ನ ಮದುವೆ ಜವಾಬ್ದಾರಿ ನಂದಲ್ವಾ? ಹೋಗು, 40 ರೂಪಾಯಿ ನಿನ್ನ ಖರ್ಚಿಗೆ ಇಟ್ಕೊಂಡು ಉಳಿದದ್ದನ್ನು ತಗೊಂಬ. ತಂದು ಕೊಡ್ತೀನಿ. ತಗೊಳ್ಳಿ. ಯಾಕೆ ಮೈಲ್ ಚೆನ್ನಾಗಿಲ್ವಾ? ಇಲ್ಲ, ನಿನ್ನ ಕಾರಣದಿಂದ. ನನ್ನ ಕಾರಣದಿಂದ? ಹೌದು ಯಶೋದ, ನನಗೆ ಸತ್ಯ ಹೇಳೋ ಅಭ್ಯಾಸನೇ ಇಲ್ಲ, ಆದರೂ ಈಗ ಸತ್ಯನೇ ಹೇಳ್ತಿದ್ದೀನಿ. ಕಳೆದ 10 ದಿನ ನಿನ್ನ ನೋಡಬಾರ್ದು ಅಂತ ತುಂಬ ಪ್ರಯತ್ನ ಪಟ್ಟೆ, ಆಗಲಿಲ್ಲ, ನಾನು ಸೋತೆ. ಯಶೋದ, ನಾಳೆ ಸಿಗ್ತೀಯಲ್ಲ? ಸಿಗ್ಲೇಬೇಕಾ? ನಾನು ಕಾಯ್ತೀನಿ. ಕಣ್ಣ ತುಂಬ ಕನಸ ಬಿಚ್ಚಿ ಕಾಡುತ್ತಿರುವೆ ಎದೆಯಲಿ, ಕಣ್ಣ ತುಂಬ ಕನಸ ಬಿಚ್ಚಿ ಕಾಡುತ್ತಿರುವೆ ಎದೆಯಲಿ. ಸೋದಿದೆ ಮುಗಿಲ ಬಣ್ಣ ಕಂಡ ಕಣ್ಣು ಕಡಲಿ ನನಗು ಸೋದಿದೆ. ಎಲ್ಲೋ ಕಂಡ ನನ್ನ ಸೆಳೆದೆ ನಿನ್ನ ಮೋಹನಗೆಯಲಿ, ಕಣ್ಣ ತುಂಬ ಕನಸ ಬಿಚ್ಚಿ ಕಾಡುತ್ತಿರುವೆ ಎದೆಯಲಿ. ಸನಿಹ ಸ್ಪರ್ಶದಲ್ಲಿ ಯಾವ ಬಿಸಿಯ ಕಿಚ್ಚಿದೆ, ನಿನ್ನ ಸನಿಹ ಸ್ಪರ್ಶದಲ್ಲಿ ಯಾವ ಬಿಸಿಯ ಕಿಚ್ಚಿದೆ. ಮಾಲ್ತಿದೇನಕ್ಕಾಗ್ದ? ಯಾವತ್ತು ಬರ್ತಾರಂತೆ? ಚಿಕ್ಕಪ್ಪನ ಜೊತೆಗೆ ಡೆಲ್ಲಿಗೆ ಹೋಗಿದ್ದಾರಂತೆ. ಬರೋ ದಿನ 2 ತಿಂಗಳಾಗ್ಬೋದು ಅಂತ ಬರೆದಿದ್ದಾರೆ. ನಿಧಾನವಾಗಿ ಬರಲಿ, ಅಷ್ಟರಲ್ಲೆಲ್ಲ ನಿಶ್ಚಯ ಮಾಡಿಬಿಟ್ರೆ ಆಮೇಲೆ ಮದುವೆ ಒಂದೇ ಉಳಿದಿರೋದು. ಯಾರ ಮದುವೆ ದೊಡ್ಡಪ್ಪ? ಅದೇ ಹಿಂದೆ ಹೇಳಿದ್ನಲ್ಲ, ಮದುವೆ ವಯಸ್ಸು ನಿಂದು, ಮದುವೆ ಆದಮೇಲೂ ನನ್ನ ಮಗಳು ನನ್ನ ಕಣ್ಣ ಮುಂದೆನೇ ಇರಬೇಕು ಅಂತ ನನ್ನ ಆಸೆ. ಮನೆ ಹೇಗೂ ವಿಶಾಲವಾಗಿದೆ, ಹೇಗಿದ್ರು ಒಂದೆರಡು ಕಡೆ ನೋಡಿದ್ದೀನಿ, ಎಲ್ಲ ಕೂಡ ಬಂದ್ರೆ ನೋಡೋಣ. Thank you.
ಬಾ ಶ್ರೀಧರ್ ಬಾ. ಶ್ರೀಧರ್ ಈಗ ಹೇಗಿದ್ದೀರಾ? ಜ್ವರ ಬಿಡ್ತ? ಈಗೇನಿಲ್ಲ, ಸ್ವಲ್ಪ ಸುಸ್ತಷ್ಟೇ. ನಾಪ್ತಿಂದಿಂದ ನಿಮ್ ದಾರಿ ಕಾದ್ ಕಾದ್ ಸಾಕಾಯ್ತು. ನಿಮ್ ಪತ್ರ ಬಂದ ತಕ್ಷಣ ರಜೆ ಹಾಕಿ ಬಂದ್ಬಿಟ್ಟೆ. ಒಂದ್ ನಿಮಿಷ ಕೂತ್ಕೊ, ಚಹ ಮಾಡ್ತಾ ಇರ್ತೀನಿ. ಬೇಡ ಬೇಡ, ನೀವು ಸುಮ್ಮನೆ ಸುಸ್ತು ಮಾಡ್ಕೊಳ್ಳೋದು ಬೇಡ, ನಡೀರಿ. ನಿಮ್ ರೆಸ್ಟ್ ತಗೊಳ್ಳಿ, ಏನ ಮಾಡ್ಕೊಂಡ್ಬಿಡ್ತೀನಿ. ಪ್ರಸ್ತಾಪ ಮಾಡಿದ್ದಾರೆ, ಯಾರನ್ನೂ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಅಂತ ಸಂಶಯ ನನಗೆ. ಚಿಕ್ಕಪ್ಪನ ಪತ್ರ ಬರೀತೀರಾ ನೀವು? ನೀನೇ ಯಾಕೆ ಬರೀಬಾರ್ದು? ನಾನು ಬರ್ದು ಒಪ್ಬಿಡ್ತಾರನ? ಅವರು ಲವ್ ಮ್ಯಾರೇಜ್ ಮಾಡ್ಕೊಂಡವ್ರು, ಖಂಡಿತ ಒಪ್ತಾರೆ. ಮದುವೆ ಸಮಾನ ಯೋಗ್ಯತೆ ಇರೋರ ಮಧ್ಯೆ ನಡಿಬೇಕಾದ್ದು. ನನ್ನಂತ ಬೇವಾಸಿ ಜೊತೆ ಮದುವೆಗೆ ನಿಮ್ ಚಿಕ್ಕಮ್ಮ ಖಂಡಿತ ಒಪ್ಪೋದಿಲ್ಲ. ಎಲ್ಲ ಮರ್ತ್ಬಿಡಿ ಯಶೋಧ. ಮುಂಬೈ ಬಿಟ್ಟು ನಾನೇ ಎಲ್ಲರೂ ದೂರ ಹೊರಟೋಗ್ಬಿಡ್ತೀನಿ. ಶ್ರೀಧರ್ ಅವ್ರು ಬರ್ಲಿ, ನೋಡೋಣ. ನೀನೊಂದು ಪೆದ್ದು 19 ವರ್ಷದ ಸೌತ್ ಇಂಡಿಯನ್ ಬ್ರಾಹ್ಮಣ ಹುಡುಗಿಗೆ ಯೋಗ್ಯ ವರ ಬೇಕಂತೆ. ಉಳಿದುಕೊಳ್ಳೋದು ಮನೆ ಇದೆಯಂತೆ, ವರದಕ್ಷಿಣೆ ಇಲ್ವಂತೆ. ಕೊಟ್ಟೋರು ಯಾರಾಗಿರ್ಬೋದು? ಯಾರಾದ್ರೂ ಆಗಿರ್ಬೋದು. ಮೊನ್ನೆ ವಿಶ್ವನಾಥ್ ಮಾವನ ಜೊತೆ ಅಪ್ಪಯ್ಯನೋ ಮಾತಾಡ್ತಿದ್ರು, ನನಗೇನೋ ಅವರಿಬ್ರು ಸೇರಿ ಮಾಡಿರೋ ಪ್ಲಾಟ್ ಅನ್ಸುತ್ತೆ. ಅಂದ್ರೆ ನಿನ್ನ ಯಾವುದೋ ಗುಗ್ಗು ಕಟ್ಟೋ ಯೋಚನೆ ಅವ್ರದ್ದು ಖಂಡಿತ. ದೊಡ್ಡಪ್ಪ ಎಷ್ಟು ಮುಂದುವರಿತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಷ್ಟಕ್ಕೂ ಬ್ರಾಹ್ಮಣ ಹುಡುಗಿ ನಾನೊಬ್ಬಳೇ ನಮ್ಮ ಮುಂಬೈಯಲ್ಲಿ. ಆದರೂ ನೀನು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು.
ಆಯ್ತಿಲ್ಲ, ಮೈ ಸರಿ ಇಲ್ವೇನ? ಏನಿಲ್ಲ, ನಾಲ್ಕೈದು ದಿನದಿಂದ ನೋಡ್ತಾ ಇದ್ದೀನಿ. ನೀನೇನೋ ವಿಚಾರ ಮಾಡ್ತಾ ಇದೀಯ, ಯಾಕೆ? ಮದುವೆ ಯೋಚನೆ ಏನು? ನಿಮ್ಗೊಂದು ವಿಷಯ ಹೇಳಬೇಕು. ಹೇಳು. ಇಲ್ಲಿ ಬೇಡ, ಬೇರೆಲ್ಲಾದ್ರೂ ಹೋಗೋಣ. ಏನೂ ಇಲ್ಲ, ಚಿಕ್ಕಪ್ಪನೂ ಇಲ್ಲ. ನೀವೊಮ್ಮೆ ದೊಡ್ಡಪ್ಪನಾದ್ರೂ ನೋಡ್ತೀರೇನು? ಯಾಕೆ ಇಷ್ಟು ಅವಸರ ಯಶೋಧ? ನಾನು ಎಷ್ಟೋ ಸಲ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ನಂಗೆ ತುಂಬ ಹೆದರಿಕೆ ಆಗ್ತಿದೆ. ನಾನು ಈ ಸಲ ಮುಟ್ಟಾಗಿಲ್ಲ. ಅದಕ್ಕೇನು ಹೆದರ್ಬೇಕಾಗಿಲ್ಲ. ನೀನು ಒಪ್ಪೋದಾದ್ರೆ ಆ ಭಾಷೆನೀಗ ಲೀಗಲೈಸ್ ಮಾಡಿದ್ದಾರೆ. ನಾನು ಅದಕ್ಕೆ ಒಪ್ತೀನಿ ಅಂತ ತಿಳ್ಕೊಂಡ್ರೆ ನನ್ ಕೈ ಬಿಡಬೇಡಿ ಪ್ಲೀಸ್. ಹಾಗೇನಾದ್ರೂ ಆದ್ರೆ ಟ್ರೈನ್ ಕೆಳಗ್ ಬೀಳೋದೊಂದೇ ದಾರಿ ನನಗೆ. ಅಳ್ಬೇಡ ಶೋದ, ಸುಮ್ಮನಿರು. ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ನೋಡೋಣ, ಇನ್ನೂ ಸಮಯ ಇದೆ. ಮರ್ಯಾದೆ ಹಾಳು ಮಾಡೋದಿಕ್ಕೆ ಯಾವನ ಜೊತೆ ಸ್ನೇಹ ಮಾಡಿದೆ ಹೇಳು. ನಾನಂತ ಕೆಲಸ ಮಾಡಿಲ್ಲ ದೊಡ್ಡಪ್ಪ. ಅಂತ ಕೆಲಸ ಮಾಡಿಲ್ವೇ? ನನ್ನ ಕಣ್ಣಾರೆ ಕಂಡ ಮೇಲೂ ನನ್ನ ಹತ್ರನೇ ಸ್ವರೂಪಗಳಿತೀಯ. ಸಾಕು, ನಿಲ್ಸಿ ಹಿಂದೆ. ನೀ ಸುಮ್ಮನೆ ಹೋಗೆ. ಸಾಕು ಬಿಡಿ, ಹಿಂದೆ. ಸಾಹೇಬ್ ಆಯ್ತ್ ಕಾಯ್. ನಮಸ್ಕಾರ. ನಾನು ಎಸ್ ಕೆ ಮೂರ್ತಿ ಅಂತ. ಶ್ರೀಧರ ಇರ್ತೇನೆ. ಶ್ರೀಧರ ಊರಲ್ಲಿಲ್ಲ. ಯಶೋಧರಾವ್ ಹೇಗಿದ್ದಾರೆ? ಅವ್ರ ಮೈ ಸರಿ ಇಲ್ಲ ಅಂತ ಆಫೀಸ್ನಲ್ಲಿ ಗೊತ್ತಾಯ್ತು. ನೋಡಿ ಹೋಗೋಣ ಅಂತ ಬಂದೆ. ಏ ಮಿಸ್ಟರ್, ಕಂಡ್ಕೊಂಡವ್ರ ಮನೆ ಹೆಣ್ಮಕ್ಳ ಸಮಾಚಾರ ನಿಮಗೆ ಹಾಕ್ರಿ. ವಸಂತ ರಾಯ್, ಯಶೋಧೆ ನನಗೆ ಕಂಡ್ಕೊಂಡವ್ರ ಮನೆ ಹುಡುಗಿ ಅಲ್ಲ. ಅವ್ರು ನಿಮ್ಗೆ ಏನಾಗ್ಬೇಕು? ಯಶೋಧ ನನ್ನ ಹೆಂಡತಿ ಆಗೋಳು. ನಾನು ಅವಳ ಗಾರ್ಡಿಯನ್. ಅವಳ ಮದುವೆ ವಿಚಾರ ನನಗೆ ಸೇರಿದ್ದು. ಇಂಥ ಹುಚ್ಚುತಾಣನೆಲ್ಲ ಬಿಟ್ಟು ಸುಮ್ಮನೆ ಇಲ್ಲಿಂದ ಹೊರಡಿ. ಯಶೋಧಾನ್ ಕರೀರಿ, ಅವಳನ್ನು ನೋಡಿ ಆಮೇಲೆ ಹೋಗ್ತೀನಿ. ಹಾಗಾದ್ರೆ ನೀವು ಒಳ್ಳೆ ಮಾತಲ್ಲಿ ಹೋಗೋರಲ್ಲ. ಸೌಮ್ಯ ವಸಂತರಾಯ್, ನೀವೇ ನನ್ನ ಮನೆಗೆ ಬಂದು ಯಶೋಧೆನ್ ಮದುವೆ ಆಗೋ ಅಂತ ಕೇಳೋ ದಿನ ಬರ್ಬೋದು. ಆಗ ನಿಮಗೂ ಆಳಿನ ಸಹಾಯ ಕೊಡೋ ಯೋಗ್ಯತೆ ನನಗಿದೆ. ನಮಸ್ಕಾರ, ಬರ್ತೀನಿ.
ಅವಳನ್ನ ಯಾಕೆ ಬಿಟ್ಟೋದ್ರಿ? ಎಲ್ಲಿದ್ದೀರಿ ನೀವು? ಮಹಾಪರಾಧ ಮಾಡಿದ್ದೀನಿ ನಾನು. ಬೇಗ ಬನ್ನಿ ಕಕ್ಕಿ, ಬೇಗ ಬನ್ನಿ. ಯಶೋದ, ಇಲ್ಲಿಂದ ನೇರವಾಗಿ ಆಫೀಸು, ಆಫೀಸ್ ಬಿಟ್ರೆ ನೇರವಾಗಿ ಮನೆ. ಬೇರೆಲ್ಲಾದರೂ ಹೋದ್ರೆ ಕಾಲ್ ಮುರಿದು ಬಿಡ್ತೀನಿ. ತಿಳಿತಾ? ಇನ್ನು ಹೋಗ್ಬಹುದು. ಯಾವ ಮಾತು ಬೇಡ, ನಡಿ ಚೌಪಾತಿಗೆ ಹೋಗೋಣ. ಬಾ. ಹೀಗೆ ಯಾಕೆ ಮಾಡಿದೆ ಯಶೋಧ? ಕೈನಲ್ಲಿ ಕಾಸು ಓಡಾಡಿದ ತಕ್ಷಣ ನಿಂಗೆ ಇಷ್ಟ ಬಂದಾಗ ನಡ್ಕೋಬಹುದು ಅಂತ ತಿಳಿದ್ಯಾ? ನಾನು ಮಾಡಿದ ತಪ್ಪೇ ಕಕ್ಕಿ. ಪ್ರೀತಿಸು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆ ವ್ಯಕ್ತಿ ನಿನ್ನ ಪ್ರೀತಿಗೆ ಯೋಗ್ಯನೇ ಅಂತ. ಅವ್ರ ಪರಿಚಯ ನಿಮಗಿಲ್ಲ ಕಕ್ಕಿ, ಅವ್ರು ತುಂಬ ಒಳ್ಳೆಯವರು. ಕಣ್ ಕಣ್ ಹುಡುಗಿ ಜೊತೆ ಓಡಾಡುವ ವ್ಯಕ್ತಿನ ಒಳ್ಳೆಯವರು ಅಂದರೆ ಅದೆಲ್ಲ ಸುಳ್ಳು ಕಕ್ಕಿ. ಅವರು ಜೀವನದಲ್ಲಿ ತುಂಬ ನೊಂದವರು. ಹೋಗ್ಲಿ, ಯಾವುದಕ್ಕೂ ನಿನ್ನ ಚಿಕ್ಕಪ್ಪ ಬರಲಿ. ನನ್ನ ಮಾತನ್ನು ನಡೆಸ್ಕೊಡ್ತೀರ ಕಕ್ಕಿ? ಏನದು? ಅವ್ರನ್ನ ಅವ್ರನ್ನೊಮ್ಮೆ ನೀವು ನೋಡಬೇಕು ಕಕ್ಕಿ. ನೋಡಿದ್ದೀನಲ್ಲ, ಈಗ ನನಗಾಗಿ ನೋಡಲೇಬೇಕು ಕಕ್ಕಿ, ಪ್ಲೀಸ್ ಕಕ್ಕಿ. ಹುಚ್ಚಿ, ಇಷ್ಟಕ್ಕೆಲ್ಲ ಅಳ್ತಾರೇನಿ? ನೋಡೋಣ, ನೀನಿನ್ ಮಲಕ್ಕು. ಕಕ್ಕಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹ್ಮ್, ಬರ್ತೀನಿ ದೊಡ್ಡಮ್ಮ. ಕರ್ದಿದ್ದು ಕೇಳಿಸ್ಲಿಲ್ವೇನೆ? ಎಷ್ಟು ಸಾರಿ ಕರೆಯೋದು ನಿನ್ನ? ಮಧ್ಯಾಹ್ನ ಆಫೀಸ್ ಬಿಟ್ಟು ಕೂಡಲೇ ನೇರವಾಗಿ ಮನೆಗೆ ಬಾ, ನಿನ್ನನ್ನು ಯಾರೋ ನೋಡೋಕೆ ಬರ್ತಾರೆ. ನನಗೆ ಮದುವೆ ಸದ್ಯ ಬೇಡ ದೊಡ್ಡಪ್ಪ. ಕಣ್ ಕಂಡವ್ರ ಜೊತೆ ಮೋಜು ಮಾಡ್ಕೊಂಡು ತಿರುಗಾಡೋದು ಬೇಕೇನು? ಸುಮ್ಮನೆ ನಾ ಹೇಳಿ ಹಾಕಿ ಕೇಳು. ನೀವು ಹೇಳಿದ್ರ ಜೊತೆ ಮದುವೆ ಆಗೋಕೆ ನಾನು ತಯಾರಿಲ್ಲ. ಏನಂದ್ರೆ ತಯಾರಿಲ್ವೇ? ಭಾವ, ಯಶೋಧನ್ ಕೊಲ್ಬೇಕು ನೋಡಿದ್ದೀರೇನು? ಯಶೋಧ ನನ್ನ ಮಗಳು, ಅವಳನ್ನ ಏನ್ ಬೇಕಾದ್ರೂ ಮಾಡೋ ಹಾಕಿ ನನಗಿದೆ. ನಿಮ್ಮೊಬ್ಬರಿಗೆ ಅಲ್ಲ, ಯಶೋಧ ನನಗೂ ಮಗಳಾಗಬೇಕು. ಇದು ನನ್ನ ಮನೆ, ಇಲ್ಲಿರೋರೆಲ್ಲ ನಾನು ಹೇಳಿದ ಹಾಕಿ ಕೇಳಬೇಕು. ಈ ಮನೇಲಿ ಇರೋರೆಲ್ಲ ನಿಮ್ ತೊತ್ತಲ್ಲ ಭಾವ. ಯಶೋಧಗೆ ನಿಮ್ಮ ಮನೆ ಒಂದೇ ಅಲ್ಲ, ಅವ್ರಿಗೆ ಕಕ್ಕಿ ಮನೇನೂ ಇದೆ. ನೀವು ಹೋಗಿ ಯಶೋಧ, ಆಫೀಸ್ ಗೊತ್ತಾಗುತ್ತೆ. ಹಲೋ,
यस बंबई से आए अच्छा ऊपर भेजो राइट नमस्कार नमस्कार बनी कूदी थैंक यू ಏನ್ ತಗೋತೀರಿ ಟೀನೋ ಕಾಫಿನೋ ನೋ ಥ್ಯಾಂಕ್ಸ್ ಈಗ ತಾನೇ ಆಯ್ತು ಹೌದಾ ಡೆಲ್ಲಿಗೆ ಹಾಕಿ ಬಂದ್ರಿ ಇವತ್ತು ಬೆಳಿಗ್ಗೆ ಬಂದೆ ಯಾಕೆ ಬಾಂಬೆ ಬೇಜಾರಾಯ್ತೇನ ಹಾಗೇನಿಲ್ಲ ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡೋದಿತ್ತು ನಾ ಕನ್ಯಾರ್ಥಕ್ಕೆ ಬಂದಿದ್ದೀನಿ ಶ್ರೀಧರ್ ಅವರೇ ನನಗೆ ಅರ್ಥ ಆಗಲಿಲ್ಲ ಯಶೋಧನ ನಾ ಮದುವೆ ಆಗ್ತೀನಿ ನಿಮ್ಮ ಒಪ್ಪಿಗೆ ಬೇಕು ನಮಗೆ ಅವಳಿಗೆ ಈಗ ಮದುವೆ ಮಾಡ್ತೇನೆ ಅಂತ ನಿಮಗೆ ಯಾರು ಹೇಳಿದ್ರು ಯಾರು ಹೇಳಿದ್ದಲ್ಲ ಮದುವೆ ಮಾಡ್ಕೋಬೇಕು ಅಂತ ನಾವೇ ನಿರ್ಣಯ ಮಾಡಿದ್ವಿ ಮಿಸ್ಟರ್ ಮೂರ್ತಿ ಯಶೋಧೆ ಹಿತಾಸಕ್ತಿ ನಮಗೆಲ್ಲ ಇದೆ ಅವಳು ಇನ್ನೂ ಚಿಕ್ಕವಳು ಅವಳ ಮದುವೆ ನಿರ್ಣಯ ಮಾಲ್ತಿಗೆ ಬಿಟ್ಟಿದ್ದು ನೀವು ಸ್ನೇಹಿತರು ಅಂತ ಹೇಳ್ತಿದ್ದೀನಿ ನೀವು ಇದರಲ್ಲಿ ತಲೆ ಹಾಕಬೇಡಿ ಇದೇ ನಿಮ್ಮ ಕೊನೆ ಮಾತಾ ಹೌದು ನಾನೇ ಮೊದಲು ವಿಷ ತಗೋಬೇಕಿತ್ತು ನನ್ನಿಂದಾಗಿ ನಿಮಗೆಲ್ಲ ತೊಂದ್ರೆ ಗರ್ಭ ತೆಗೆಸ್ಬಿಡೋಣ ಬೇಡ ಆ ಮಗು ಏನ್ ತಪ್ಪು ಮಾಡಿದೆ ಅಂತ ಹಾಗೇನಾದ್ರೂ ಆದ್ರೆ ಈ ಜನ್ಮದಲ್ಲಿ ಯಶೋಧಗೆ ಮದುವೆ ಆಗ್ಲಿಕ್ಕಿಲ್ಲ ಅಣ್ಣನ್ ಗೊತ್ತಾದ್ರೆ ಅವಳ ಮನೆಯಿಂದ ಹೊರಗೆ ಹಾಕಿದ್ರು ಹಾಕಿದ್ನೆ ನಾವು ಬೇರೆ ಮನೆ ಮಾಡೋಣ ನಂಗೆ ಯಶೋಧನು ಮಗು ಅವಳ ಮಗನು ನನ್ನ ಮಗುನೇ
ಮಾಧವಣ್ಣ ಮಾಧವಣ್ಣ ಏನ್ ಬೇಕು ಶದಾ ಕಕ್ಕಿ ನೆನಪಿಸ್ಲ ಬೇಡ ನಿನ್ನ ಹತ್ರನೇ ಮಾತಾಡ್ಬೇಕು ನಿನಗೆ ಯಾವತ್ತೂ ವಿಷಯ ಹೇಳಬೇಕಿತ್ತು ಆದರೆ ಏನೋ ಸಂಕೋಚ ಹೇಳೋಕ್ಕಾಗಲಿಲ್ಲ ಅದಕ್ಕಾಗಿ ಸಿಟ್ಟಾಗಬೇಡ ನಿನ್ನ ಮೇಲೆ ಯಾಕೆ ಸಿಟ್ಟಾಗಲಿ ಏನು ಅಂತ ಹೇಳು ಅವ್ರ ಅಡ್ರೆಸ್ ಇಲ್ಲಿದೆ ನೀನು ಅವ್ರನ್ನ ಭೇಟಿಯಾಗಿ ನಾಳೆ ಸಂಜೆ 5 ಗಂಟೆಗೆ ಜುಹುನಲ್ಲಿ ಅವ್ರು ನಮಗೆ ಸಿಗುವಂತೆ ತಿಳಿಸ್ಬೇಕು ತಿಳಿಸ್ತೀಯಾ ಖಂಡಿತ ತಿಳಿಸ್ತೀನಿ ನೀ ಹೋಗಿ ಮಲ್ಕೊ मेडिकल यशोदा बिट लो यशोदा ये नहीं तो यशोदा विषय नाक दिन मुंदाद भाव सुम्न आदष्ट बेग इवरिबर मद्वे मुगसद्रे साकागिदे यारे कूगाडली यशोदान अवळ मगुना नानंतू कई बिडोदिल्ल ಮೊದಲು ನಾನು ಆಫೀಸ್ ಹೋಗಿ ನೋಡ್ತೀನಿ ಸಾಧ್ಯವಾದರೆ ನೀನು ಹೇಳಿದ ಹಾಗೆ ಮಾಡು ಬರಲ್ಲ ಒನ್ಸ್ ಅಗೇನ್ ಕಾಂಗ್ರಾಚುಲೇಷನ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್
माले श्रीधर हैप्पी न्यूज फॉर यू कंपनी हैज गिवन मी अ बिग प्रमोशन हाउदो मार्केटिंग मैनेजर इवत्तिंदने इन्नेन योचने इल्ल बेरे मने माडोण ओ मूर्ति बेळगिन तुंबा केलस माले मध्यान बेरे मीटिंग इदे आफीस नल्ली नानु केलस माड्तेने मूर्ति फोन माडि इल्ले क्रिस माताड्तेने ओके गुड मॉर्निंग सर मॉर्निंग मॉर्निंग हाउ अबाउट दिस हेलो न्यू कोटेशन मूर्ति स्पीकिंग आई सी ओ श्रीधर रायरो ಏನು ಏನಾದ್ರು ಹೊಸ ಪಾಲಿಸಿ ಕೊಡ್ತೀರಾ ಅಲ್ಲ ತುಂಬಾ ಖಾಸಗಿ ವಿಚಾರ ಮಿಸ್ಟರ್ ಮೂರ್ತಿ ನಿಮ್ಮ ಜೊತೆ ಮಾತಾಡಬೇಕು ಯಶೋದೆ ವಿಷಯ ಅಂತ ಹೇಳೋಕ್ಕೂ ನಿಮಗೆ ನಾಚಿಕೆ ಏನೋ ಫೋನ್ನಲ್ಲಿ ಮಾತಾಡುವ ವಿಷಯ ಅಲ್ಲ ಅದು ಆಫೀಸ್ನಲ್ಲಿ ತುಂಬಾ ಗಡಿಬಿಡಿ ದಯವಿಟ್ಟು ನೀವೇ ಇಲ್ಲಿ ಬರ್ತೀರಾ ಕ್ಷಮಿಸಿ ಶ್ರೀಧರಾಯ್ ಈಗ ಬರೋ ಕೆಲಸ ನಿಮ್ದು ನೀವು ಇಲ್ಲಿಗೆ ಬರಬಹುದು ಇಲ್ಲದೆ ಹೋದ್ರೆ ಸಂಜೆ 5 ಗಂಟೆಗೆ ಚರ್ಚ್ ಗೇಟ್ನಲ್ಲಿ ಗೇ ಲಾರ್ಡ್ ಮುಂದೆ ನಿಮಗೋಸ್ಕರ ಕಾಯ್ತಿರ್ತೀನಿ ಆಮೇಲೆ ಮತ್ತೆ ನನಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ ನಾ ಇಲ್ಲೇ ಕಾದಿರ್ತೀನಿ ನೀವು ಬರಲ್ಲ ಕತೆ ಇಲ್ಲ ಇವತ್ತು ಬೇಡ ನೀನೊಬ್ಬಳೇ ಭೇಟಿ ಆಗ್ಬಿಟ್ಟು ಬೇಗ ಬಂದ್ಬಿಡು ಬಹಳ ಇಳಿದೋಗಿದ್ಯಾ ನೀನು ನೀವು ದಿಲ್ಲಿಗೂ ಹೋಗಿದ್ರಂತೆ ಹೌದು ಶ್ರೀಧರಾಯರು ಮಧ್ಯಾಹ್ನ ಮತ್ತೆ ಫೋನ್ ಮಾಡಿದ್ರು ಅವ್ರ ದಾರಿ ಕಾದು ಕಾದು ಬಂದೆ ಯಾಕೋ ಬರಲಿಲ್ಲ ಕಕ್ಕಿ ಹೇಳಿದ್ರು ನೀವು ನಾಳೆ ಚಿಕ್ಕಪ್ಪನ ನೋಡ್ಬೇಕಂತೆ ಆಮೇಲೆ ನೀವು ಚಿಕ್ಕಪ್ಪ ದೊಡ್ಡಪ್ಪನ ಹತ್ರ ಮಾತಾಡ್ಬೋದಂತೆ ನಾಳೆ ತನಕ ಕಾಯೋಕೆ ಸಾಧ್ಯವಿಲ್ಲ ಈಗಲೇ ಹೋಗಿ ಎಲ್ಲ ಹೇಳ್ಬಿಡ್ತೀನಿ ದೊಡ್ಡಪ್ಪ ಗದ್ಲ ಮಾಡಿದ್ರೆ ಯಾರು ಗದ್ಲ ಮಾಡಿ ಈಗೇನು ಪ್ರಯೋಜನ ಇಲ್ಲ ನಾಳೆ ಬೆಳಿಗ್ಗೆ ರಿಜಿಸ್ಟ್ರೇಷನ್ ಆಫೀಸ್ ಎಲ್ಲಿದೆ ಅಂತ ನಾವೇ ಹುಡುಕೊಳ್ಳೋಣ ಹೇಳು ನಡಿ ಹೋಗೋಣ ಮಗು ಅಂತ ಕರ್ಕೊಂಡ್ರಲ್ಲ ಈ ಹೊರಗಡೆ ಮುಖ ತೋರಿಸೋದು ಹೇಗೆ ಅಪ್ಪ ಬಿಟ್ಟು ಹೋದ ಸರ್ಪ ಅವಳು ಮನೆತನದ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಲು ಡಾಕ್ಟರ್ ಪಟಂಕರಿಗೆ ಮಾತು ಕೊಟ್ಟಿದ್ದಲ್ಲ ಈಗೇನ್ ಹೇಳಿ ಅವರಿಗೆ ರಂಭೆ ಹಾಗೆ ಮೇಕಪ್ ಮಾಡ್ಕೊಂಡು ತಿರುಗ್ತಿದ್ಲು ಇದಕ್ಕೆ ಇರಬೇಕು ಬೆಳಗ್ಗೆ ಅವಳು ಬಿದ್ದ ಕೂಡಲೇ ನನಗೆ ಅನುಮಾನ ಬಂದಿತ್ತು ಡಾಕ್ಟರ್ ರಾಂಗ್ನೇಕರ್ ಹೇಳೋವರೆಗೂ ನನ್ನನ್ನು ಕತ್ಲಲ್ಲಿ ಇಟ್ಟಿದ್ರು ನನ್ನ ಮನೆಯಲ್ಲಿ ನನ್ನ ಕಣ್ಣು ಮುಚ್ಚೋ ಪ್ರಯತ್ನ ಒಬ್ಳೆ ಬಂದ್ಯಾ ಯಶೋಧನ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಹೇಳ್ಬಿಟ್ಟು ಬಂದೆ ಡಾಕ್ಟರ್ ರಂಗ್ನೇಕರ್ ಹತ್ರ ಹೋಗಿದ್ವಿ ಭಾವ ಈಗ ಬರ್ತಾಳೆ ಯಾರು ಹೇಳ್ತಾ ಇದೀಯಾ ಅಂತ ಸುಳ್ಳು ನೀವು ರಂಗ್ನೇಕರ್ ಹತ್ರ ಹೋಗ್ಲೇ ಇಲ್ಲ ನಾನು ಅಲ್ಲಿಂದ ಬರ್ತಾ ಇರೋದು
दारी सकती बर्ताले यार जो बंदे नाले बे हिमा भाव नन्मन विद्रोह नडसुंदे यशोदे यार जो यशोदे नोते वसंत राय ओहो एलू तैयार बंदी नग कईबिट्रे पोलिस कैस गद्ला प्रयोजन राय पैस्थिति ऐन अर्थवाइरू इवे कारण यशोदे निम्मंत बेवर्स जो स्नेह अवकाश को मंकुदी हाँ यशोदेन हादरे खचदेार शांति सुधा नाले इे दारी तोर्सबल नानकाश को मधु बेग हम डॉक्टर पटेल कर दे मकल कर्क हो नान हम यारू इत बेड़ बरको इो नशीर्वाद निम्बरी इतने आरोग्य बेचे हुषार बर्ती मालती दुड अपराधवा क्षमस यशोदा मूर्तिय लग्न सद्यदल वे मुहूर्त नोड़बिड़ी बरोड़क हादू
ಆದಷ್ಟು ಬೇಗ ಬಂದ್ಬಿಡು. ಹೌದು ಮಾಸಿ, ಈ ಮನೆ ಈ ಮಕ್ಕಳು ಎಲ್ಲರೂ ನಿಮಗೋಸ್ಕರನೇ ಕಾಯ್ತಾ ಇರ್ತಾರೆ, ಬೇಗ ಬಂದ್ಬಿಡು. Subscribe to TV Next Kannada.